ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಮೈ ಆಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಂ ನೀಲಿತಂ ಯೇನ, ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ನಾವು ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಆರಂಭಿಕ ಜ್ಯೋತಿಷ್ಯ ತರಗತಿಗಳಲ್ಲಿ ನಾವು ಹಲವಾರು ವಿಚಾರಗಳ ಬಗ್ಗೆ, ನಕ್ಷತ್ರಗಳ ವಿಚಾರಗಳ ಬಗ್ಗೆ ನಾನು ಹೇಳ್ತಾ ಬಂದಿದ್ದೆ. ಇವತ್ತು ನಾವು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದಂಥವರ ಒಂದು ಗುಣಲಕ್ಷಣಗಳೇನಿರುತ್ತೆ, ಮತ್ತು ರೋಹಿಣಿ ನಕ್ಷತ್ರದವರ ಹುಟ್ಟಿದಂಥವರ ವಿಶೇಷತೆಗಳೇನಿರುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಯೋಣ. ಈ ಒಂದು ವಿಡಿಯೋ ಜ್ಯೋತಿಷ್ಯ ಕಲಿತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೂ ಕೂಡ ಈ ವಿಡಿಯೋ ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಬ್ಬರಿಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಇಬ್ಬರಿಗೂ ಉಪಯುಕ್ತ ಆದರೆ ನಮ್ಮ ಮಯಾಚಾರ್ಯ ಬಳಗದ ಈ ಶ್ರಮ ಏನಿದೆ, ನಮ್ಮ ಬಳಗ ಮಾಡ್ತಾ ಇರತಕ್ಕಂಥ ಈ ಒಂದು ಕೆಲಸ ಏನಿದೆ ಅದು ನಿಜಕ್ಕೂ ಸಾರ್ಥಕವಾದಂಗೆ ನಾನು ಸಾರ್ಥಕವಾದಂತೆ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣಗಳು ಏನೇನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಏನಂದರೆ, ಈ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರದ್ದು ಈಗ ನಾನು ಹೇಳ್ತಕ್ಕಂಥ ಗುಣಲಕ್ಷಣಗಳೇನಿದೆ ಅದು ಕೇವಲ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದಷ್ಟೇ. ಯಾಕಂದರೆ ರೋಹಿಣಿ ನಕ್ಷತ್ರ ನಮಗೆ ವೃಷಭ ರಾಶಿಯಲ್ಲಿ ಬರುತ್ತೆ. ಹಾಗಾಗಿ ವೃಷಭ ರಾಶಿ ಅಂದರೆ ವೃಷಭ ರಾಶಿಗೆ ರಾಶಿಗೆ ಸಂಬಂಧಪಟ್ಟಂಥ ಕೆಲವು ಕಾರಕತ್ವಗಳು, ಕೆಲವು ಗುಣಲಕ್ಷಣಗಳಿರುತ್ತೆ. ಹಾಗಾಗಿ ಆ ನಕ್ಷತ್ರದ ಅಧಿಪತಿ ಒಬ್ಬ ಒಂದು ಗ್ರಹ ಇರುತ್ತೆ, ಚಂದ್ರ. ಮತ್ತು ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿರೋದ್ರಿಂದ ವೃಷಭ ರಾಶಿಗೆ ಒಬ್ಬ ಅಧಿಪತಿ ಇರ್ತಾನೆ, ಶುಕ್ರ. ಅದೇ ರೀತಿಯಾಗಿ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚತ್ವವನ್ನು ಪಡಿತಾನೆ. ಹಾಗಾಗಿ ಹಲವಾರು ವಿಚಾರಗಳನ್ನು ಅಂದರೆ ರಾಶಿಗೆ ಸಂಬಂಧಪಟ್ಟ, ರಾಶಿಗೆ ಬಂದಾಗ ಬೇರೆ ಫಲಗಳಿರುತ್ತೆ, ನಕ್ಷತ್ರದಲ್ಲಿ ಬೇರೆ ಫಲಗಳಿರುತ್ತೆ, ಅದು ಲಗ್ನವೇ ಆದಾಗ ಬೇರೆ ಫಲಗಳಾಗತ್ತೆ, ಅಥವಾ ಆ ವೃಷಭ ರಾಶಿಯಲ್ಲಿ ಬೇರೆ ಗ್ರಹ ಬಂದು ಸ್ಥಿತವಾದಾಗ ಬೇರೆ ಫಲ ಬರುತ್ತೆ, ಆ ರಾಶಿಯನ್ನು ಬೇರೆ ಗ್ರಹ ದೃಷ್ಟಿಸ್ತಾ ಇದ್ರೆ ಆವಾಗ ಬೇರೆ ಫಲ ಬರುತ್ತೆ. ಈ ರೀತಿಯಾಗಿ ಬೇರೆ 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 ಫಲಗಳೇ ನಮಗೆ ಸಿಗ್ತವೆ. ಹಾಗಾಗಿ ಅದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ಮೃದು ಸ್ವಭಾವವನ್ನು ಹೊಂದಿರತಕ್ಕಂಥವರು, ಹಾಸ್ಯ ಸ್ವಭಾವವನ್ನು ಇವರು ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಾಸ್ಯ ಸ್ವಭಾವಿಗಳಾಗಿರ್ತಾರೆ. ಅದೇ ರೀತಿಯಾಗಿ ಒಳ್ಳೆಯ ಒಂದು ಶರೀರವನ್ನು ಅಂದರೆ ಸೌಂದರ್ಯಯುಕ್ತವಾಗಿರ್ತಕ್ಕಂಥ ಶರೀರವನ್ನು ಸಹ ಇವರು ಪಡೆದಿರ್ತಾರೆ ಅಂತ ನಾವು ತಿಳ್ಕೊಬೋದು. ಅಂದರೆ ಸೌಂದರ್ಯವಾಗಿ ಅಂದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಸೌಂದರ್ಯದ ಒಂದು ದೇಹ ಸೌಂದರ್ಯ ಏನಿದೆ ದೇಹ ಸೌಂದರ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಾದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಹೆಣ್ಮಕ್ಳು. ಗಂಡಸರು ಕೂಡ, ಗಂಡು ಮಕ್ಕಳು ಕೂಡ ಅತ್ಯಂತ ಸುಂದರರಾಗಿ ಅಂದರೆ ದೇಹ ಸೌಂದರ್ಯ ಅತ್ಯಂತ ತುಂಬ ಚೆನ್ನಾಗಿ, ಇವರಿಗೆ ದೇಹ ಸೌಂದರ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ನಾವು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರನ್ನ ನೋಡ್ಬೋದು. ಅದೇ ರೀತಿ ನಾನು ಈಗ ತಾನೇ ಹೇಳ್ದಂಗೆ ಇವರು ಮೃದು ಸ್ವಭಾವಿಗಳಾಗಿರ್ತಾರೆ. ಅದೇ ರೀತಿಯಾಗಿ ಪರೋಪಕಾರವನ್ನು ಮಾಡುವಂತಹ ಅಂದರೆ ಬೇರೆಯವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಯಾರಾದರೂ ಅಯ್ಯೋ ಪಾಪ ಅಂತಕ್ಕಂಥದ್ದು ಏನಾದರೂ ಆಗ್ತಾ ಇದ್ರೆ, ಏನಾದರೂ ತೊಂದರೆಗಳಾಗಿದ್ದರೆ ಮರುಗುವಂಥದ್ದು, ಅಯ್ಯೋ ಅವ್ರಿಗೆ ಆ ಥರ ಕಷ್ಟ ಆಗಿದೆ ಅಂತೆ, ಅವ್ರಿಗೇನೋ ತೊಂದರೆ ಆಗಿದೆ ಅಂತೆ, ಅವ್ರಿಗೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತೆ, ಈ ರೀತಿಯಾಗಿ ಅವರು ಮರುಗುವಂಥದ್ದು ಅಥವಾ ಕನಿಕರ ತೋರಿಸೋದು ಅಂತ ನಾವೇನು ಹೇಳ್ತೀವಿ, ಕನಿಕರವನ್ನು ತೋರಿಸ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳನ್ನು ಸಹ ನಮಗೆ ನಾವು ಕಾಣ್ಬೋದು. ಅದೇ ರೀತಿಯಾಗಿ ಇವರು ಕಲಾಪ್ರೇಮಿಗಳು ಕೂಡ ಆಗಿರ್ತಾರೆ. ಕಲಾಪ್ರೇಮಿಗಳಂದರೆ ಕಲೆಯನ್ನು ಪ್ರೋತ್ಸಾಹಿಸುವಂಥವರು, ಕಲೆಯನ್ನು ಇಷ್ಟಪಡುವಂಥವರು, ಆಕ್ಟ್ರೆಸ್ಸನ್ನು ನೋಡೋದಾಗಲಿ ಅಥವಾ ಯಾರಾದರೂ ಕಲೆಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೋಡಿದ್ರೆ ಅವರನ್ನು ಗೌರವಿಸುವಂಥದ್ದು, ಅವರಿಗೆ ಗೌರವ ಕೊಡುವಂಥದ್ದು, ಇವರು ಕಲಾಪ್ರೇಮಿಗಳಾಗಿರ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಅದೇ ರೀತಿಯಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆ ಮಾತುಗಾರರಾಗಿರ್ತಾರೆ. ಆವಾಗಲೇ ಹೇಳ್ದಂಗೆ ಹಾಸ್ಯಗಾರರು ಅಂತ ಹೇಳಿದೆ, ಅದಕ್ಕಿನ್ನೊಂದು ಆ್ಯಡ್ ಅಪ್ ಮಾಡಿದ್ರೆ ಒಳ್ಳೆ ಮಾತುಗಾರರು ಕೂಡ ಅಂತ ಹೇಳ್ಬೋದು. ಆ ಮಾತುಗಳು ಚೆನ್ನಾಗಿ ಬರೋದ್ರಿಂದಲೇ ಹಾಸ್ಯಗಾರರಾಗಿರ್ತಾರೆ ಅನ್ನೋದು ಕೂಡ, ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಸ್ವೀಟಾಗಿ ಮಾತಾಡುವಂಥದ್ದು, ಅತ್ಯಂತ ಮಧುರ ಕಂಠದಿಂದ ಮಧುರವಾಗಿ ಮಾತಾಡುವಂತಹ ಒಂದು ಲಕ್ಷಣವನ್ನು, ಮಧುರವಾಗಿ ಮಾತಾಡುವ ಒಂದು ಇದನ್ನು ಕೂಡ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಪಡೆದಿರ್ತಾರೆ. ಅದೇ ರೀತಿಯಾಗಿ ಇವರು ವಾಹನ ಮಾಲೀಕರಾಗಿರ್ತಾರೆ, ಅಂದರೆ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತಹ ಇದರಲ್ಲಿ ಇವರು ವಾಹನಗಳನ್ನು ಇರ್ಬೋದು, ಅಥವಾ ಏನಾದರೂ ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿ ಕೆಲಸ ಮಾಡ್ಬೋದು, ಅಥವಾ ಏನಾದರೂ ಒಂದಷ್ಟು ವಾಹನಗಳನ್ನ ಇಟ್ಕೊಂಡು ನಡೆಸ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಟ್ಯಾಕ್ಸಿಗಳಿರ್ಬೋದು, ಅಥವಾ ಏನಾದರೂ ಬಸ್ಸುಗಳನ್ನು ಇಟ್ಕೊಂಡು ನಡೆಸುವಂಥದ್ದು ಇರ್ಬೋದು. ಸಾರಿಗೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಕೆಲಸವನ್ನು ಮಾಡೋದಾಗಲಿ ಅಥವಾ ಅದಕ್ಕೆ ಮಾಲೀಕತ್ವವನ್ನು ಪಡೀತಕ್ಕಂಥ ಯೋಗಗಳು ಕೂಡ ಇವರಿಗಿರುತ್ತೆ. ಅದೇ ರೀತಿಯಾಗಿ ಇವರು ಮನಸ್ಸು ಸ್ಥಿರವಾಗಿರುತ್ತೆ, ಯಾವುದೇ ಒಂದು ಆಲೋಚನೆಗಳನ್ನು ಮಾಡೋದಾಗಲಿ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಾಗಲಿ ಅಥವಾ ಯಾವ ಆಲೋಚನೆಗಳನ್ನು ಮಾಡೋದಾಗಲಿ ಅಥವಾ ತಮ್ಮ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಾಗಲಿ ಇವರು ಅತ್ಯಂತ ಸ್ಥಿರ ಮನಸ್ಸಿನವರಾಗಿರ್ತಾರೆ ಅಂತ. ಒಂದ್ಸರಿ ನಿರ್ಧಾರವನ್ನು ತಗೊಂಡ್ರೆ ಅದನ್ನು ಬದಲಾಯಿಸಲ್ಲ,
ಸ್ಥಿರ ಮನಸ್ಸಿನಿಂದ ಇರ್ತಾರೆ ಅನ್ನೋದನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರನ್ನ ಅತಿ ಬೇಗ ಕಂಡುಹಿಡಿಬೋದು. ಅಂದರೆ ಒಂದು ಮೂರು ನಾಲ್ಕು ಲಕ್ಷಣಗಳು ಸಾಮಾನ್ಯವಾಗಿ ಇರುತ್ತೆ. ಒಂದೇನೆಂದರೆ ಅಗಲವಾಗಿರ್ತಕ್ಕಂಥ ಸ್ವಲ್ಪ ಕಣ್ಣು. ಅದೇ ರೀತಿಯಾಗಿ ನಾನು ಆವಾಗಲೇ ಹೇಳಿದೆ, ದೇಹ ಸೌಂದರ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ದೇಹ ಸೌಂದರ್ಯ ಚೆನ್ನಾಗಿರುತ್ತೆ, ಅಗಲವಾಗಿ ಕಣ್ಣಿರುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈ ಮೂರು ನಾಲ್ಕು ಲಕ್ಷಣಗಳನ್ನು ನೋಡಿಬಿಟ್ರೆ ಇವರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ನೀವು ಹೇಳ್ಬಿಡ್ಬೋದು. ಆದರೆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ ಸ್ವಲ್ಪ ಧೈರ್ಯ ಕಡಿಮೆ. ಮೇಲ್ನೋಟಕ್ಕೆ ಇವರು ತುಂಬ ಧೈರ್ಯವಂತರಾಗಿ ಕಾಣ್ತಾರೆ, ಆದರೆ ಇವರಿಗೆ ಧೈರ್ಯ ಸ್ವಲ್ಪ ಕಡಿಮೆ, ಸ್ವಲ್ಪ ಭಯ ಇರುತ್ತೆ. ಒಳ ಭಯ ಅಂತ ನಾವೇನು ಕರಿತೀವಿ. ಮೇಲ್ನೋಟಕ್ಕೆ ಮಾತ್ರ ಧೈರ್ಯವಂತರ ರೀತಿ ಕಾಣಿಸ್ತಾ ಇರ್ತಾರಷ್ಟೇ, ಆದರೆ ಒಳಗಡೆ ಸ್ವಲ್ಪ ಭಯದ ವಾತಾವರಣ, ಭಯವನ್ನು ಪಡ್ತಕ್ಕಂಥ ಒಂದು ಈ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಅದೊಂದು ಮಾತ್ರ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರನ್ನೇ ನಾವು ಕಾಣ್ಬೋದು. ಇದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣಗಳಾಗಿದೆ. ಈ ಒಂದು ಫಲ ನಮಗೆ ಇದರಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಬಹುದು. ನಾನು ಹೇಳಿರ್ತಕ್ಕಂಥದ್ದು ಅದರಲ್ಲಿ ಅಂದರೆ ರಾಶಿಯಲ್ಲಿ ಯಾವ್ದಾದ್ರು ಬೇರೆ ಗ್ರಹಗಳು ಅದು ಇದು ಸ್ಥಿತರಾದಾಗ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಾಗ್ಬೋದು. ಇದೇ ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಕುಜ ಏನಾದರೂ ಸ್ಥಿತನಾಗ್ಬಿಟ್ರೆ, ಜೊತೆಯಲ್ಲಿ ಕುಜನ ಇದ್ಬಿಟ್ರೆ ವಿಪರೀತವಾಗಿರ್ತಕ್ಕಂಥ ಧೈರ್ಯ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ. ರವಿಯೋ ಕುಜನೋ ಬಂದು ಸ್ಥಿತರಾದಾಗ ಇನ್ನೂ ವಿಪರೀತವಾಗಿರ್ತಕ್ಕಂಥ ಧೈರ್ಯ ಬಂದ್ಬಿಡ್ಬೋದು. ಹಂಗಾಗಿ ಅದು ಆಮೇಲೆ ನಾವು ಜಾತಕದಲ್ಲಿ ನೋಡಬೇಕಾದ್ರೆ ಅಲ್ಲಿ ಸ್ವಲ್ಪ ಫಲಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಒಂದು ಗುಣಲಕ್ಷಣಗಳು. ಇನ್ನು ಈ ನಕ್ಷತ್ರ ರೋಹಿಣಿ ನಕ್ಷತ್ರದ ದೇವತೆ ಯಾರು ಅಂದರೆ ರೋಹಿಣಿ ನಕ್ಷತ್ರದ ದೇವತೆ ಬ್ರಹ್ಮ. ಅದೇ ರೀತಿಯಾಗಿ ರೋಹಿಣಿ ನಕ್ಷತ್ರದ ಪ್ರಾಣಿ ಯಾವುದು ಅಂದರೆ ಹಾವು, ಅಂದರೆ ಸ್ನೇಕ್. ಹಾವೇನು ಬರುತ್ತೆ, ಹಾವು. ಇದನ್ನ ಎಲ್ಲಿ ನೋಡ್ತೀವಿ ಅಂದರೆ ಸಾಲಾವಳಿಯನ್ನು ನೋಡಬೇಕಾದ್ರೆ ಹಾವು ಮುಂಗಿಸಿ ಬಂತಂತೆ, ಮತ್ತು ಈ ರೀತಿಯಾಗಿ ಹೇಳುವಂಥ ಕೆಲವೊಂದು ಪದಗಳನ್ನು ನೀವು ನೋಡಿರ್ಬೋದು. ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಅವರು ಹಾವು ಮುಂಗಿಸಿ ಬಂದಂತೆ ಅದಕ್ಕೆ ಅವ್ರಿಗೆ ಆಗಲ್ಲ, ಅದಕ್ಕೆ ಮದುವೆ ಮಾಡಲಿಲ್ಲ ಅಂತ. ಅದೇ ರೀತಿಯಾಗಿ ಜಿಂಕೆ ಮತ್ತು ನಾಯಿ ಬಂತಂತೆ, ಹಂಗಾಗಿ ಮಾಡಲಿಲ್ಲ ಅಂತ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಲಾವಳಿ ಮಾಡಬೇಕಾದ್ರೆ ಒಂದು ಮ್ಯಾಚಿಂಗ್ ಮಾಡ್ತಾರೆ. ಅಲ್ಲಿ ಒಂದೊಂದು ನಕ್ಷತ್ರದ ಪ್ರಾಣಿಗಳನ್ನು ನೋಡಿ ಅದಕ್ಕೆ ಮ್ಯಾಚ್ ಮಾಡುವಂಥದ್ದು. ಅದನ್ನು ಯಾವಾಗಲೂ ಇನ್ನೂ ವಿಷದವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಏನಕ್ಕೆ ಪ್ರಾಣಿಗಳನ್ನು ಅಲ್ಲಿ ತೊಗೊಬಂದರು, ಪ್ರಾಣಿಗಳನ್ನೇ ಏನಕ್ಕೆ ನೋಡ್ತಾರೆ, ಈ ಪ್ರಾಣಿಗಳಿಗೂ ಮನುಷ್ಯರಿಗೆ ಏನು ಸಂಬಂಧ, ಅಥವಾ ಏನಕ್ಕೆ ಆ ನಕ್ಷತ್ರಗಳಿಗೆ ಪ್ರಾಣಿಗಳಿಗೆ ಕೊಟ್ಟರು ಅನ್ನೋದನ್ನು ನಾನೊಂದು ಸರಿ ಹೇಳ್ತೀನಿ. ಅಥವಾ ಮ್ಯಾಚಿಂಗ್ ಆಫ್ ಹಾರೋಸ್ಕೋಪ್ ಅಂತ ಒಂದು ಅಂದರೆ ಜಾತಕ ಹೊಂದಾಣಿಕೆ, ವಿವಾಹ ಹೊಂದಾಣಿಕೆ ಮಾಡುವಂಥ ವಿಧಾನಗಳನ್ನು ವಿಡಿಯೋ ಮಾಡಬೇಕಾದ್ರೆ ಆಗ ಅದನ್ನು ಸಂಪೂರ್ಣವಾಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಏನಕ್ಕೆ ಪ್ರಾಣಿಗಳು ಬಂತು ಅಂತೇಳಿ. ಇನ್ನು ಈ ನಕ್ಷತ್ರದ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಕಾಂಚೀಪುರಮಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿ ಪಾಂಡವಧೂತ ಅನ್ನುವಂಥ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಈ ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಈ ದೇವಸ್ಥಾನ. ಇನ್ನು ಈ ನಕ್ಷತ್ರದ ಮರ ಯಾವುದು ಅಂದರೆ ನೇರಳೆ ಮರ. ನೇರಳೆ ಮರ ಈ ನಕ್ಷತ್ರದ ಮರವಾಗಿದೆ. ಇವರು ಈ ನಕ್ಷತ್ರದ ಮರ ನೇರಳೆ ಮರ ಆಗಿರೋದ್ರಿಂದ ಈ ಮರವನ್ನು ಬೆಳೆಸ್ತಕ್ಕಂಥದ್ದಾಗಲಿ, ಈ ನಕ್ಷತ್ರದ ಮರವಾಗಿರ್ತಕ್ಕಂಥ ನೇರಳೆ ಮರದ ಗಿಡಗಳನ್ನು ದಾನ ಮಾಡುವಂಥದ್ದಾಗಲಿ, ಕನಿಷ್ಠ ಪಕ್ಷ ಈ ಒಂದು ಮರವನ್ನು ತಾವು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಒಂದು ಮರವನ್ನು ಬೆಳೆಸೋದ್ರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗುತ್ತೆ. ಅದೇ ರೀತಿಯಾಗಿ ನಕ್ಷತ್ರ ದೋಷಗಳೇನಾದರೂ ಇದ್ದರೆ ಅದು ದೂರ ಆಗುತ್ತೆ. ಅದೇ ರೀತಿಯಾಗಿ ಈ ನಕ್ಷತ್ರದ ಒಂದು ಮರವನ್ನು ಬೆಳೆಸೋದ್ರಿಂದ ನಿಮಗೆ ಅದರಿಂದ ದೈವಿಕವಾಗಿ ಒಂದಷ್ಟು ಶುಭ ಫಲಗಳು ಸಿಗುತ್ತೆ. ಇನ್ನೊಂದು ನಾವು ಆಧ್ಯಾತ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ನೋಡಿದಾಗ ಒಂದು ಪ್ರಕೃತಿಯನ್ನು ಉಳಿಸಿದಂತಹ ಒಂದು ಪುಣ್ಯಫಲವು ಕೂಡ ತಮಗೆ ಪ್ರಾಪ್ತಿ ಆಗುತ್ತೆ. ಪ್ರಕೃತಿಯನ್ನು ಉಳಿಸಿ ಬೆಳೆಸಿದಂತಹ ಒಂದು ಪುಣ್ಯಫಲವು ಕೂಡ ತಮಗಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಇನ್ನು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟ ರತ್ನ ಯಾವುದು ಅಂತ ನೋಡೋದಾದರೆ ರೋಹಿಣಿ ನಕ್ಷತ್ರಕ್ಕೆ ಚಂದ್ರ ಅಧಿಪತಿ ಆಗ್ತಾನೆ. ಹಂಗಾಗಿ ರೋಹಿಣಿ ನಕ್ಷತ್ರಕ್ಕೆ ರತ್ನ ಬಂದು ಮುತ್ತು. ಹಾಗಾಗಿ ಮುತ್ತನ್ನು ತಾವು ಬಳಸ್ಬೋದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು. ಇನ್ನು ಈ ನಕ್ಷತ್ರಗಳಿಗೆ ಸಂಬಂಧಪಟ್ಟ ರೋಗಗಳೇನು ಬರುತ್ತೆ ಅಂತ ನಾವು ನೋಡೋದಾದರೆ ಈ ನಕ್ಷತ್ರಗಳಲ್ಲಿ ಹುಟ್ಟಿದಂಥವ್ರಿಗೆ ಸಾಮಾನ್ಯವಾಗಿ ನೆತ್ತಿಗೆ ಸಂಬಂಧಪಟ್ಟಂತೆ ಮತ್ತು ಹಣೆಗೆ ಸಂಬಂಧಪಟ್ಟಂಥ ಏನಾದರೂ ರೋಗಗಳು ಬರ್ಬೋದು. ಆ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಶುಭ. ಹಾಗಾಗಿ ನೆತ್ತಿ ಮೇಲೆ ಏನಾದರೂ ಒಂದು ಸಣ್ಣ ಗಾಯವಾಗ್ಬೋದು, ಅಥವಾ ಏನಾದರೂ ಒಂದು ಕಲೆ ಹುಟ್ಟ್ಬೋದು, ಅಥವಾ ಏನಾದರೂ ಒಂದು ಮಚ್ಚೆ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಇರೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂಚೂರು ಹಣೆಗೆ ಸಂಬಂಧಪಟ್ಟಂತೆ ಮೈಗ್ರೇನ್ ಬರ್ತಕ್ಕಂಥ ತಲೆನೋವು ಬರುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿ ಕೂಡ ಇರ್ಬೋದು. ಹಾಗೆ ಆ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು, ಈ ಒಂದು ಭಾಗಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿದಂಥ ಅವರಿಗೆ ಮಕ್ಕಳಿಗೆ ಏನಾದರೂ ದೋಷ ಇರುತ್ತಾ ಅಂತ ನೋಡೋದಾದರೆ, ನಾನು ಇದಕ್ಕೂ ಮೊದಲು ಕೃತಕ ನಕ್ಷತ್ರದ ಹೇಳಬೇಕಾದ್ರೆ ಕೃತಕ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದಂಥವ್ರಿಗೆ ಕೇವಲ ತಾಯಿಗೆ ಮಾತ್ರ ದೋಷ ಅಂತ ಹೇಳ್ತಾ ಇದೆ. ಆದರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ದೋಷ ಇದೆಯಾ ಇಲ್ವಾ ಅಂತ ನೋಡಿದ್ರೆ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಒಂದು ನಾವು ಒಂದು ಕಥೆಯನ್ನು ಕೂಡ ಕೇಳ್ತೇವೆ, ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವನು ಅಂತ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದಲೇ ಸೋದರ ಮಾವನಿಗೆ
ತೊಂದರೆ ಆಯಿತು ಅಂತ. ಇವತ್ತಿನ ಕಾಲದಲ್ಲೂ ಆ ಒಂದು ನಂಬಿಕೆ ಇದೆ ನಮಗೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹಾಂ, ಸೋದರ ಮಾವನಿಗೆ ದೋಷ ಅಂತೇಳಿ, ತಂದೆಗೆ ಮತ್ತು ಸೋದರ ಮಾವನಿಗೆ ಇಬ್ಬರಿಗೂ ಕೂಡ ದೋಷ ಬರುತ್ತೆ ಇಲ್ಲಿ. ಹಂಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ತಪ್ಪದೆ ಒಂದು ನಕ್ಷತ್ರ ಜನನ ಶಾಂತಿಯನ್ನು ಮಾಡಿಸುವಂಥದ್ದು ಅತ್ಯಂತ ಶುಭ. ಮತ್ತು ಹಳೆ ಕಾಲದಲ್ಲಿ ಕೆಲವೊಂದು ಬೇರೆ ಬೇರೆ ಪದ್ಧತಿಗಳನ್ನು ಅನುಸರಿಸುವಂಥ ಒಂದು ಪದ್ಧತಿ ಕೂಡ ಇತ್ತು. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಆ ಮಗುವನ್ನು ಮೊದಲ ಬಾರಿಗೆ ಎಣ್ಣೆಯಲ್ಲಿ ಅದರ ಮುಖವನ್ನು ನೋಡುವಂಥ ಒಂದು ಪದ್ಧತಿ ಕೂಡ ಇತ್ತು. ಆ ರೀತಿಯಾಗಿರ್ತಕ್ಕಂಥ ಅಂದರೆ ದೋಷ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ. ಅದು ಎಷ್ಟು ಸತ್ಯ ಅಸತ್ಯಗಳು ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟರೆ ಆಗಿನ ಕಾಲದಲ್ಲಿ ಅವರು ಅದಕ್ಕೆ ಒಂದು ನಂಬಿಕೆಯಿಂದ ಅದನ್ನು ನೋಡ್ತಾ ಇದ್ರು. ಅಂದರೆ ಎಣ್ಣೆಯಲ್ಲಿ ಮುಖವನ್ನು ನೋಡಿದಾಗ ಎಣ್ಣೆಯ ರೀತಿ ಜಾರ್ಕೊಂಡು ಹೋಗುತ್ತೆ ಆ ದೋಷ ಅನ್ನುವಂಥದ್ದು ಅವರ ಒಂದು ನಂಬಿಕೆ ಆಗಿತ್ತು. ಹಾಗಾಗಿ ಅದಕ್ಕೆ ಇನ್ನೂ ಅದರದೇ ಆಗಿರ್ತಕ್ಕಂಥ ಕೆಲವೊಂದು ನೆಲೆ ಹಿನ್ನೆಲೆಗಳು ಇರುತ್ತೆ. ಹಾಗಾಗಿ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥದಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಏನೋ ಒಂದು ಮಹತ್ವ ಇರುತ್ತೆ. ಆ ಮಹತ್ವವನ್ನಷ್ಟೇ ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ಅದರ ವಿಶೇಷತೆ ಏನು ಹೇಗೆ ಏನು ಅನ್ನೋದು ಗೊತ್ತಾಗುತ್ತೆ. ಮತ್ತು ಆ ರೀತಿಯಾಗಿ ನೋಡಿದಾಗ ನಮ್ಮ ಮನಸ್ಸಿಗೂ ಕೂಡ ಒಂದು ಧೈರ್ಯ, ನಮಗೆ ದೋಷ ಪರಿಹಾರ ಆಯಿತು, ಎಣ್ಣೆಯಲ್ಲಿ ಮುಖ ನೋಡಿದ್ವಿ ಎನ್ನುವಂಥ ಒಂದು ನಂಬಿ ಆ ಒಂದು ಮನೋಧೈರ್ಯ ಹೆಚ್ಚಾಗುತ್ತಲ್ವ. ಆ ರೀತಿಯಾಗಿ ಕೂಡ ಹೇಳಿರ್ಬೋದು ನಮ್ಮ ಪೂರ್ವಜರು. ಹಲವಾರು ದೃಷ್ಟಿಕೋನಗಳಿಂದ ನಾವು ನೋಡ್ತಾ ಹೋದಾಗ ಹಲವಾರು ಉತ್ತರಗಳು ನಮಗೆ ಸಿಗ್ತವೆ. ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಮೊದಲನೇ ವರ್ಷವೇ ಅಂದರೆ ಹುಟ್ಟುತ್ತಾ ಇದ್ದಂಗಲೇ ಅಥವಾ ಈ 11ನೇ ದಿವಸ ಅಥವಾ 12ನೇ ದಿವಸ ಆ ಒಂದು ದೋಷ ಪರಿಹಾರವನ್ನು ಮಾಡಿಸ್ಕೊಂಡ್ರೆ ಉತ್ತಮ. ಇನ್ನು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿವಾಹಕ್ಕೆ ನಕ್ಷತ್ರಗಳು ಯಾವ್ದಾವ್ದಾಗಿ ಬರುತ್ತೆ, ಇವರು ಯಾರನ್ನು ವಿವಾಹ ಆಗ್ಬೋದು, ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವನ್ನು ವಿವಾಹ ಆಗ್ಬೋದು ಅಂತ ನೋಡೋದಾದರೆ ಅಶ್ವಿನಿ, ಭರಣಿ, ಕೃತಿಕಾ, ಮೃಗಶಿರ, ಆರಿದ್ರ, ಪುನರ್ವಸು, ಉತ್ತರ, ಅಸ್ತ, ಚಿತ್ತ, ಅನುರಾಧ, ಜ್ಯೇಷ್ಠ, ಧನಿಷ್ಠ, ಶತಭಿಷ, ಪೂರ್ವಾಭಾದ್ರ, ಈ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವನ್ನ ರೋಹಿಣಿ ನಕ್ಷತ್ರದವರು ವಿವಾಹ ಆಗ್ಬೋದು. ಈ ನಕ್ಷತ್ರಗಳು ಶುಭ ಫಲ ಬರುತ್ತೆ. ಇದೇ ಫೈನಲ್ ಕೂಡ ಅಲ್ಲ, ನಾನು ಇದಕ್ಕೂ ಮೊದಲು ಹೇಳ್ತಾ ಇದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ, ಇದು ಕೇವಲ ಒಂದು ಮಟ್ಟದವರೆಗೂ ಅಷ್ಟೇ ಮ್ಯಾಚಿಂಗು. ತಾವು ವಿವಾಹಕ್ಕೆ ಸಂಬಂಧಪಟ್ಟಂತೆ ತಾವು ತಿಳ್ಕೊಬೇಕು ನೋಡಬೇಕು ಅಂದರೆ ಸಂಪೂರ್ಣವಾಗಿ ಜಾತಕಗಳನ್ನು ಹೊಂದಾಣಿಕೆ ಮಾಡುವಂಥ ಪದ್ಧತಿ ಬೇರೆಯೇ ಇದೆ. ಇದು ಕೇವಲವಾಗಿ ಒಂದು ಸಾಮಾನ್ಯವಾಗಿ ಜಾತಕ ಹೊಂದಾಣಿಕೆ ಮಾಡುವಂಥ ಒಂದು ಪದ್ಧತಿ ಅಷ್ಟೇ, ಅದನ್ನು ನೋಡಲಿಕ್ಕೆ ಅಷ್ಟೇ. ಹಂಗಾಗಿ ಯಾಕಂದರೆ ಈಗ ಹೆಣ್ಣು ಮಕ್ಕಳನ್ನ ಮನೆ ನೋಡಲಿಕ್ಕೆ ಅಂತ ಹೋಗ್ತಾರೆ, ಆಮೇಲೆ ನೋಡಿದ್ದಾದಮೇಲೆ ಕುಟುಂಬಗಳಿಗೆ ಇಬ್ಬರಿಗೂ ಇಷ್ಟ ಆಗುತ್ತೆ, ಆಮೇಲೆ ಜಾತಕಗಳು ಹೊಂದಾಣಿಕೆ ಮಾಡೋಕೆ ಹೋಗಿ ಆಗಲಿಲ್ಲ ಅಂತ ಹೇಳುವಂಥ ಒಂದು ಪದ್ಧತಿಗಳೆಲ್ಲ ಇದೆ. ಆದರೆ ಈ ನಕ್ಷತ್ರಗಳಲ್ಲಿ ಸ್ವಲ್ಪ ದರ ಮಟ್ಟಿಗೆ ತಮಗೆ ಶುಭ ಫಲವನ್ನು ಇರುತ್ತೆ. ಹಂಗಾಗಿ ಇವನ್ನು ನೋಡಿ ನಂತರ ತಾವು ಜಾತಕಗಳ ಹೊಂದಾಣಿಕೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಅಕ್ಷರಗಳೇನು ಬರುತ್ತೆ, ಪ್ರಥಮಾಕ್ಷರಗಳು ಏನೇನು ಬರುತ್ತೆ ಅಂದರೆ ಓ, ವ, ವಿ, ಹೂ. ಹೂ ಅಂದರೆ ಮಾ ಹೂ ಅಂತ ಬರಿತೀವಲ್ಲ, ಆ ಹೂ ಬರುತ್ತೆ. ಅದರಲ್ಲಿ ಯಾವುದು ಅಕ್ಷರವೇ ಪ್ರಾರಂಭ ಆಗಲ್ಲ. ಹಂಗಾಗಿ ಓ, ವ, ವಿ ಅನ್ನುವಂತಹ ಮೂರು ಅಕ್ಷರಗಳು. ವಿ ಅಂದರೆ ವಿನಾಯಕ, ವ ಅಂದರೆ ವರದ ಅಥವಾ ಆ ರೀತಿ ಏನು ಬರುತ್ತೆ ಅದು ವ. ಓ ಅಂದರೆ ಒನಕೆ ಅಂತೀವಲ್ಲ, ಆ ಓ ಸ್ಟಾರ್ಟ್ ಆಗುತ್ತಲ್ಲ ಅದು. ಈ ಮೂರು ನಾವು ಮಾವು ಹೂ ಬರುತ್ತಲ್ಲ ಅದು. ಈ ನಾಲ್ಕು ಅಕ್ಷರಗಳು ಇದಕ್ಕೆ ಪ್ರಥಮಾಕ್ಷರವಾಗಿ ಬರುತ್ತೆ. ಇದರಲ್ಲಿ ಹೆಸರನ್ನು ಇಟ್ಕೋಬೋದು, ಇದರಲ್ಲಿ ಇಟ್ಕೋಬೇಕು ಅಂತಲೂ ಏನು ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ಅದು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅಷ್ಟೇ. ಹಾಗಾಗಿ ಇಟ್ಕೊಳ್ಳಬೋದು, ಇಟ್ಕೊಳ್ಳದೇನೂ ಇರಬಹುದು. ಇನ್ನು ಈ ನಕ್ಷತ್ರ ಯಾವ ರಾಶಿಯಲ್ಲಿ ಬರುತ್ತೆ ಅಂದರೆ ನಮಗೆ ವೃಷಭ ರಾಶಿಯಲ್ಲಿ ಈ ನಕ್ಷತ್ರ ಬರುತ್ತೆ. ಇನ್ನು ತಾರಾಬಲ ರೀತಿ ನಕ್ಷತ್ರಗಳು ಯಾವ್ದಾವ್ದು ಬರುತ್ತೆ ಅಂತ ನಾವು ನೋಡೋದಾದರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಭರಣಿ, ಪುಬ್ಬ, ಉತ್ತರಾಷಾಢ, ಮೃಗಶಿರ, ಚಿತ್ತ, ಧನಿಷ್ಠ, ಪುನರ್ವಸು, ವಿಶಾಖ, ಪೂರ್ವಾಭಾದ್ರ, ಆಶ್ಲೇಷ, ಜ್ಯೇಷ್ಠ, ರೇವತಿ, ಈ ನಕ್ಷತ್ರಗಳು ತಾರಾಬಲ ರೀತಿ ಅತ್ಯಂತ ಶುಭ ಫಲವನ್ನು ನೀಡುತ್ತೆ. ನಾನು ಇದಕ್ಕೂ ಮೊದಲು ಬೇರೆ ನಕ್ಷತ್ರಗಳಿಗೆ ಹೇಳಬೇಕಾದ್ರೂ ಹೇಳ್ತಾ ಇದ್ದೆ, ತಾವೇನಾದರೂ ಹೊಸ ಕಾರ್ಯಗಳನ್ನು ಮಾಡಬೇಕಾದ್ರೆ, ಹೊಸದಾಗಿ ಏನಾದರೂ ಆರಂಭ ಮಾಡಬೇಕಾದ್ರೆ, ಹೊಸದಾಗಿ ಏನಾದರೂ ತಗೋಬೇಕಾದ್ರೆ ಅಥವಾ ಏನಾದರೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕಾದ್ರೆ, ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ನಕ್ಷತ್ರಗಳಿರುವ ದಿವಸ ತಾವು ಆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಏನಾದ್ರು ಮಾಡೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫಲಪ್ರಾಪ್ತಿ ಆಗುತ್ತೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ತಾರಾಬಲ ರೀತಿಯಾಗಿರ್ತಕ್ಕಂಥ ನಕ್ಷತ್ರಗಳ ದಿವಸ ಮಾಡಿಕೊಂಡಾಗ ಅದರಿಂದ ಶುಭ ಫಲ ಪ್ರಾಪ್ತಿ ಆಗುತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳೋದ್ರಿಂದ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಈ ನಕ್ಷತ್ರಗಳು ಅವರಿಗೆ ತಾರಾಬಲ ರೀತಿ ಅವರಿಗೆ ಶುಭ ಫಲವನ್ನು ನೀಡುತ್ತೆ. ಇನ್ನು ಈ ನಕ್ಷತ್ರ ಸಂಖ್ಯೆ ಎಷ್ಟು ಬರುತ್ತೆ, ಎಷ್ಟು ಸಂಖ್ಯೆಗಳಿಂದ ಈ ನಕ್ಷತ್ರ ಆಗಿದೆ, ಮತ್ತು ಇದರ ಆಕೃತಿ ಏನಿರುತ್ತೆ ಅಂತ ನಾವು ನೋಡೋದಾದರೆ 5 ನಕ್ಷತ್ರಗಳಿಂದ ಕೂಡಿ ನಮಗೆ ರೋಹಿಣಿ ನಕ್ಷತ್ರ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದು ಯಾವ ಆಕೃತಿಯಲ್ಲಿರುತ್ತೆ ಅಂದರೆ ರಥದ ಒಂದು ಆಕೃತಿಯಲ್ಲಿ ಈ ರೋಹಿಣಿ ನಕ್ಷತ್ರ ಇರುತ್ತೆ. ಈ ನಕ್ಷತ್ರದ ಋಷಿ ಯಾರು ಅಂತ ನಾವು ನೋಡೋದಾದರೆ ಅಗೀರಸ ಮುನಿ, ಅಗೀರಸ ಋಷಿ ಈ ನಕ್ಷತ್ರದ ಋಷಿಯಾಗಿರ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರದಲ್ಲಿ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಕಾರ್ಯಗಳನ್ನು ಸಹ
ನಾವು ಮಾಡ್ಬೋದು. ಇಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ, ಒಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ದೋಷ ಅಂತ ಹೇಳಿದರೆ, ಆದರೆ ರೋಹಿಣಿ ನಕ್ಷತ್ರ ಅತ್ಯಂತ ಶುಭವಾಗಿರ್ತಕ್ಕಂಥ ನಕ್ಷತ್ರ ಅಂತ ಕೂಡ ನಾವು ಮನಗಾಣಬೇಕಾಗಿರುತ್ತೆ. ರೋಹಿಣಿ ನಕ್ಷತ್ರದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಕಾರ್ಯಗಳನ್ನು ಸಹ ನಾವು ಮಾಡ್ಬೋದು ಅಂತ. ಆದರೆ ನಕ್ಷತ್ರ ದೋಷ ಅಂದರೆ ಹುಟ್ಟಿದಂಥವ್ರು ಆ ಸಮಯಕ್ಕೆ ಅದು ದೋಷ ಅಂತೇಳಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಮುಹೂರ್ತಗಳನ್ನು, ಶುಭ ಕಾರ್ಯಗಳನ್ನು ಸಹ ರೋಹಿಣಿ ನಕ್ಷತ್ರದಲ್ಲಿ ನಾವು ಮಾಡ್ಬೋದು. ಇದು ರೋಹಿಣಿ ನಕ್ಷತ್ರದ ಒಂದು ವಿಶೇಷತೆ. ಈ ವಿಚಾರ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೂ ಮತ್ತು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ತಾ ಇರತಕ್ಕಂಥವರಿಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಜ್ಯೋತಿಷ್ಯ ಕಲಿತಾ ಇರತಕ್ಕಂಥ ಎಲ್ಲ ನನ್ನ ಯೂಟ್ಯೂಬ್ ವಿದ್ಯಾರ್ಥಿಗಳಿಗೆ ಅಥವಾ ಯೂಟ್ಯೂಬ್ನಲ್ಲಿ ಜ್ಯೋತಿಷ್ಯ ಕಲಿತಾ ಇರತಕ್ಕಂಥ ನನ್ನ ಎಲ್ಲರ ಬಂಧುಗಳಿಗೆ ಆ ವಿದ್ಯಾವಾಚಸ್ಪತಿಯ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಕಟಾಕ್ಷ ತಮ್ಮೇಲಾಗಲಿ, ಅತಿ ಬೇಗ ತಮಗೆ ಜ್ಯೋತಿಷ್ಯ ಜ್ಞಾನ ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇತರರಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆ ಪರಬ್ರಹ್ಮನ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಕಟಾಕ್ಷ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಪ್ರಾಪ್ತಿ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಓಂ ಸ್ವಸ್ತಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ, ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಮಾಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.